ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ವಿಭಿನ್ನವಾದ ಒಂದು ಗಣೇಶನನ್ನ ತಯಾರಿಸಿ ಗಮನ ಸೆಳೆದಿರುವಂತಹ ವರ್ಣಕುಟೀರ ಕಲಾ ಶಿಕ್ಷಣ ಸಂಸ್ಥೆಯ ಪ್ರವೀಣ್ ವರ್ಣಕುಟೀರ ಅವರು ಈ ಬಾರಿ ಮತ್ತೊಂದು ವಿನೂತನವಾದ ಗಣೇಶನ ಕಲಾಕೃತಿಗಳ ಮೂಲಕ ಗಮನ ಸೆಳೀತಾ ಇದ್ದಾರೆ. ಸೊ ಅನೇಕ ವರ್ಷಗಳಿಂದ ವೈವಿಧ್ಯಮಯ ವಸ್ತುಗಳ ಮೂಲಕ ಒಂದು ಗಣೇಶನ ಪ್ರತಿಕೃತಿಗಳನ್ನ ಇವರು ರಚನೆಯನ್ನ ಮಾಡ್ತಾ ಇದ್ದಾರೆ. ಸೊ ಈ ಬಾರಿಯ ಕಲಾಕೃತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಈ ರೀತಿ ಇದೆ. ಸೊ ಇದನ್ನ ಯಾವುದರಿಂದ ತಯಾರು ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾವು ಸಾಮಾನ್ಯವಾಗಿ ಗಾಜಿನ ಬಾಟಲಿಗಳು ಅಥವಾ ಈ ಒಂದು ಶಬರಿಮಲೆಗೆ ಹೋಗುವಂತಹ ತೆಂಗಿನಕಾಯಿಗಳಿಗೆ ಒಂದು ಮುಚ್ಚಳದ ರೀತಿಯಲ್ಲಿ ಹಾಕುವಂತಹ ಕಾರ್ಕ್ ಏನಿದೆ, ಒಂದು ಮರದ ಸಣ್ಣ ಮುಚ್ಚಳದ ರೀತಿಯಂತಹ ಒಂದು ರಚನೆ, ಇದರ ಮೂಲಕ ಈ ಸರ್ತಿ ಗಣೇಶನ ಒಂದು ಕಲಾಕೃತಿಗಳನ್ನ ರಚನೆ ಮಾಡಿದ್ದಾರೆ. ಅದರ ಜೊತೆಗೆ ಬಹಳಷ್ಟು ಆಕರ್ಷಕ ವರ್ಣ ವಿನ್ಯಾಸ ಕೂಡ ಈ ಬಾರಿಯ ಕಲಾಕೃತಿಗಳಲ್ಲಿ ಗಮನವನ್ನು ಸೆಳೀತಾ ಇದೆ. ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ವಿಭಿನ್ನವಾಗಿ ಏನಾದರೂ ಒಂದು ಮಾಡಬೇಕು ಎನ್ನುವಂತಹ ಚಿಂತನೆಯನ್ನು ಇಟ್ಟುಕೊಂಡು ಇವರು ಮಾಡ್ತಾ ಇರುವಂಥದ್ದು. ಸೊ ಈ ಬಾರಿಯ ಕಲಾಕೃತಿ ಕೂಡ ಸಣ್ಣದಾಗಿದ್ದುಕೊಂಡು ಆಕರ್ಷಣೀಯವಾಗಿ ತನ್ನ ಒಂದು ವಿಭಿನ್ನವಾದ ಕಲಾ ನೈಪುಣ್ಯತೆಯ ಮೂಲಕ ಗಮನವನ್ನು ಸೆಳೀತಾ ಇದೆ. ಸೊ ಈಗ ಪ್ರವೀಣ್ ವರ್ಣಕುಟೀರ ಅವರಿದ್ದಾರೆ, ಅವರನ್ನ ಮಾತನಾಡಿಸಿಕೊಳ್ಳೋಣ. ನಮಸ್ತೆ. ಎರಡನೇದಾಗಿ ಗಣೇಶ ಚತುರ್ಥಿಯ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ. ಓಕೆ, ಸೊ ಏನಿದೆ ಈ ಬಾರಿಯ ವಿಶೇಷತೆ ಅಂತ? ಈ ಬಾರಿ ವಿಶೇಷ ಅಂತ ಹೇಳಿದೆ, ತುಂಬಾ ಸಲ ಯೋಚನೆ ಮಾಡಿದೆ, ಸ್ವಲ್ಪ ಒಂದು ಒಳ್ಳೆ ಮೆಟೀರಿಯಲ್ಸ್ ಮತ್ತೊಂದು ನಮ್ಮ ಪ್ರಕೃತಿಗೆಲ್ಲ ಸಮಸ್ಯೆ ಆಗದ ರೀತಿಯಲ್ಲಿ ಇರುವಂತಹ ಯಾವ ಮೆಟೀರಿಯಲ್ ಸಿಗ್ತದೆ ಅಂತ. ಹಾಗೊಂದು ಸುಮ್ಮನೆ ಅಂಗಡಿ ಹೋದಾಗ ಒಂದು ಕಂಡಿತ್ತು, ವುಡನ್ ಕಾರ್ಕ್ ಅಂತ, ಈ ಶಬರಿಮಲೆಗೆ ಹೋಗುವಾಗ ತೆಂಗಿನಕಾಯಿಗೆ ಹಾಕುವಲ್ಲ ಮುಚ್ಚಳ, ಮುಚ್ಚಳ ಹಾಕುವಂಥದ್ದು. ಸೊ ಅದು ಮತ್ತು ಗಾಜಿನ ಬಾಟಲಿಗೆ ಹಾಕುವಂಥದ್ದು. ಸೊ ಅದರಲ್ಲಿ ಮಾಡುವಂತ ಟ್ರೈ ಮಾಡಿದೆ, ಒಂದು ಎರಡು ತಿಂಗಳು ಸ್ವಲ್ಪ ಅದನ್ನು ಪ್ರಾಕ್ಟೀಸ್ ಮಾಡಿದೆ. ಯಾಕೆಂದ್ರೆ ಅಷ್ಟು ಒಂದು ಕಡೆ ಮಾತ್ರ ಅದು ಕಟ್ ಆಗ್ತದೆ, ಇನ್ನೊಂದು ಸೈಡ್ ಅದು ಅಪೋಸಿಟ್ ಡೈರೆಕ್ಷನ್ ಯಾವುದು ಕಟ್ ಆಗುದಿಲ್ಲ. ಸೊ ಅದನ್ನು ಎರಡು ತಿಂಗಳಿಂದ ಸ್ವಲ್ಪ ರಾತ್ರಿ ವರ್ಕ್ ಮಾಡಿದೆ, ಮಾಡೋದು ಸ್ವಲ್ಪ ಒಂದು ಎರಡು ಮೂರು ವರ್ಕ್ಗಳು ಸ್ವಲ್ಪ ಅದರ ಎನಾಟಮಿ ಎಲ್ಲ ಸ್ವಲ್ಪ ವೇರಿಯೇಷನ್ ಆಯಿತು. ಆನಂತರ ಪುನಃ ನಾನು ಪ್ರಯತ್ನ ಕೊಟ್ಟೆ, ಚೆನ್ನಾಗಿ ಬಂತದ್ದು. ಆನಂತರ ಇನ್ನು ಪೇಂಟಿಂಗ್ ಮಾಡೋದಂದ್ರೆ ಮಾಮೂಲಾಗಿ ಮಾಡೋದು ಬೇಡ ಅಂತ ಯೋಚನೆ ಮಾಡುವಾಗ ಚನ್ನಪಟ್ಟಣದೊಂದು ಗೊಂಬೆಗಳ ಬಗ್ಗೆ ನನಗೆ ಮಾಹಿತಿ ಸಿಕ್ಕಿತ್ತು. ಸೊ ಅದ್ರ ಬಗ್ಗೆ ನಾನು ಸ್ಟಡಿ ಮಾಡಿದೆ, ನೋಡೋ ಅದು ಕಲರ್ ಕಾಂಬಿನೇಷನ್ ಅದ್ಭುತವಾಗಿತ್ತು ಅವರದ್ದು. ಸೊ ಅದನ್ನು ಆ ಕಲರ್ ರೆಡ್, ಬ್ಲೂ, ಯೆಲ್ಲೋಶ್ ಮತ್ತು ಗ್ರೀನ್, ಬ್ಲೂ, ಬ್ಲೂ, ಲೈಟ್ ಬ್ಲೂ ಭಾಳ ಚೆನ್ನಾಗಿ ಅವರು ವರ್ಕ್ ಮಾಡ್ತಾರೆ. ಸೊ ಅದನ್ನು ಅಪ್ಲೈ ಮಾಡಿದ್ದು ಒಂದಕ್ಕೆ, ಅದು ಅದ್ಭುತವಾಗಿ ಬಂತು, ತುಂಬ ಖುಷಿ ಆಯಿತು. ಮತ್ತು ಅದನ್ನೇ ನಾನು ಅದೇ ಕಲರ್ ಕಾಂಬಿನೇಷನ್ ತಗೊಂಡು ಈಗ ವುಡನ್ ಪಾರ್ಕ್ಗೆ ಗಣಪತಿ ಮಾಡಿ ಅದಕ್ಕೆ ಪೇಂಟಿಂಗ್ ಮಾಡಿದೆ, ಎಕ್ರೈಲಿಕ್ ಕಲರ್ ಯೂಸ್ ಮಾಡಿದ್ದು. ಸೊ ಪ್ರತಿ ವರ್ಷ ಕೂಡ ವಿಭಿನ್ನವಾಗಿ ಒಂದೊಂದು ಕಲಾಕೃತಿಗಳನ್ನು ಮಾಡ್ತೀವಿ. ಇದನ್ನು ನೀವು ಒಂದು ಹವ್ಯಾಸವಾಗಿ ಒಂದು ತಮ್ಮ ಒಂದು ಮನೋರಂಜನೆಗಾಗಿ ಮಾಡ್ತಾ ಇರುವಂಥದ್ದು ಅಥವಾ ಇದನ್ನು ಒಂದು ಕಮರ್ಷಿಯಲ್ ಆಗಿ ಏನಾದರೂ ಮಾಡ್ತಾ ಇದ್ದೀರಾ ಅಂತ? ಅಂದರೆ ಕಮರ್ಷಿಯಲ್ ಆಗಿ ನನಗೆ ಹೋಗಲಿಲ್ಲ, ಬಟ್ ಏನಂತ ಹೇಳಿದ್ರೆ ನಾನು ಒಂದು 9th ಒಂದು ಒಂದು ವರ್ಕ್ ಮಾಡಿದ ನಂತರ ಮತ್ತೆ ಜನಗಳು ಮತ್ತು ನನ್ನ ಸ್ಟೂಡೆಂಟ್ಸ್ಗಳು ಕೇಳಿದ್ರು, ಮಕ್ಕಳೆಲ್ಲ ಕೇಳಿದ್ರು ಇನ್ ಈ ಸಲ ಏನಾದ್ರು ಮಾಡ್ತೀರಾ, ಈ ಥರ ಈ ವರ್ಷ ಏನು ಮಾಡ್ತೀರಾ ಅಂತ. ಸೊ ಅದನ್ನು ಮತ್ತೆ ಏನಿದೆ ಅದೇ ರೂಢಿಯಾಗಿ ಬಿಟ್ಟಿತ್ತು. ಮತ್ತು ಪ್ರತಿ ವರ್ಷ ನಾವು ಮೆಟೀರಿಯಲ್ಸ್ ಬಗ್ಗೆ ಏನಂತ ಹೇಳಿದ್ರೆ ಹುಡುಕುದಿಲ್ಲ, ಬಟ್ ಅದು ದೇವರ ದಯೆ, ನಮ್ಮ ಕೈಯಲ್ಲಿ ಏನಿಲ್ಲ, ಬಟ್ ಅದು ನಮಗೆ ಮೆಟೀರಿಯಲ್ಸ್ ದೇವರು ತೋರಿಸ್ತಾರೆ ಇದರಲ್ಲಿ ಮಾಡು ಅಂತೇಳಿ. ಸೊ ನಮಗೆ ಸಿಗ್ತದೆ ಇಲ್ಲಿ ಅದು ಆ ಮೆಟೀರಿಯಲ್ಗಳೆಲ್ಲ. ಹಾಗೆ ಒಂದು ಪ್ರತಿ ವರ್ಷ ಕೂಡ ಅದೇ ಒಂದು ಅಭ್ಯಾಸ ಆಗಿ ಬಂತು, ಒಂದು ಅವ್ಯಾಸ ಆಗಿ ಬಂತು. ಮತ್ತೆ ಈಗ ಈಗೆಲ್ಲರೂ ಕೇಳ್ತಾರೆ, ಈಗ ನೆಕ್ಸ್ಟ್ ಇಯರ್ ಎಂತ ಮಾಡ್ತೀರಿ, ಈ ವರ್ಷ ಎಂತ ಅದೆಲ್ಲ ಕೇಳ್ತೀವಿ, ಕೇಳ್ತಾ ಇರ್ತಾರೆ, ಕುತೂಹಲ ಇದೆ, ಕುತೂಹಲ ಇರ್ತಾರೆ. ಈಗ ಈ ಬಾರಿ ಎಷ್ಟು ಕಲಾಕೃತಿಗಳು ರಚನೆ ಆಗಿದೆ ಅಂತ, ಮಕ್ಕಳೇನಾದ್ರೆ ಮಕ್ಕಳಿಗೆ ಇದರ ಬಗ್ಗೆ ತರಬೇತಿ ಕೊಡ್ತಿದ್ದಾರೆ? ಹಾಂ ಸರಿ, ಅದೇನಂತ ಹೇಳಿದ್ರೆ ಅಂದರೆ ಮಕ್ಕಳು ಆಸಕ್ತಿ ಇರೋ ಮಕ್ಕಳಿಗೆಲ್ಲರಿಗೆ ನಾನು ವರ್ಕ್ ಮಾಡಲಿಕ್ಕೆ ಇದನ್ನು ಹೇಳಿಕೊಟ್ಟೆ ಯಾವ ಥರ ಅಂತ. ಅದು ಟೆಕ್ನಿಕಲ್ ಆಗಿ ಸ್ವಲ್ಪ ಅದರಲ್ಲಿ ಅಭ್ಯಾಸ ಮಾಡಲಿಕ್ಕಿದೆ, ಸಡನ್ ಆಗಿ ಮಾಡಿದ್ದೆ ಅದು ಆಗುವಂಥದ್ದಲ್ಲ. ಸೊ ಅದನ್ನು ಏನು ಮಾಡಬೇಕಂತೇಳಿ, ಫಸ್ಟ್ ನೀವು ಆ ಕಾರ್ಕ್ ಅಂತ ತಗೊಂಡು ಅದರ ಮೆಷರ್ಮೆಂಟ್ ನೋಡಬೇಕು, ಮತ್ತು ಅನಾಟಮಿ ಹೇಗಿದೆ ಅದನ್ನು ಮಾಡಬೇಕು, ಅದು ಒಟ್ಟಾರೆ ಆಗಬಾರ್ದು, ಮಿಸ್ಟೇಕ್ ಆಗಬಾರ್ದು. ಅದರ ಮೆಷರ್ಮೆಂಟ್ ಪಕ್ಕ ಇದ್ದರೆ ಮಾತ್ರ ಅದೊಂದು ಮೂರ್ತಿಯಾಗಿ ರಚನೆ ಆಗ್ತದೆ. ಮತ್ತು ಅದಕ್ಕೆ ಕೈಯ ಮೂಮೆಂಟ್ಗಳು ಮತ್ತು ಕಾನ್ಸೆಪ್ಟ್ಗಳು ಅದನ್ನೆಲ್ಲ ಮಾಡಿದ್ದು. ಇದು ನೋಡಿ ಈಗ ಇದು ಇಲಿಯ ಮೇಲೆ ಕೂತ್ಕೊಂಡಂಥ ಗಣಪತಿ.
ಸೊ ಅದು ಇಲ್ಲಿ ಮಾಡ್ಲಿಕ್ಕೆ ತುಂಬಾ ಕಷ್ಟ, ಯಾಕೆ ನಾ ಶೇಪ್ ತರಲಿಕ್ಕೆ ಕಾರ್ಕ್ ಅಲ್ಲಿ ಆಗುದಿಲ್ಲ, ಅದಕ್ಕೆ ಎರಡು ಮೂರು ಕಾರ್ಕ್ ಒಂದು ಜಾಯಿಂಟ್ ಮಾಡಿ ಆನಂತರ ಗ್ರೂ ಮಾಡಿ ಮತ್ತೆ ಬೇಡದ ಕಟ್ ಮಾಡಿ ತೆಗೆದು ಒಂದು ಶೇಪ್ ಕೊಡುವಂಥದ್ದು. ಅಂದ್ರೆ ಗಣಪತಿ ಒಂದು ಸ್ವಲ್ಪ ಖುಷಿಯಲ್ಲಿ ಇರುವಂತದ್ದು, ಮತ್ತೆ ಆ ಬಾಲ ನೋಡಿ ಅಂತ ತುಂಬಾ ಖುಷಿಯಲ್ಲಿದ್ದಾರೆ ಇಬ್ಬರು ಕೂಡ ಆ ತರ. ಹಾಗೆ ಅಂದ್ರೆ ಈ ರೀತಿ ಒಂದೊಂದು ಕಲ್ಪನೆಗಳನ್ನು ಇಟ್ಟುಕೊಂಡು ಒಂದೊಂದು ಡಿಫ್ರೆಂಟ್ ಆಗಿ ಮಾಡ್ತಾರೆ, ಅಂದ್ರೆ ಇದು ಎಲ್ಲವೂ ಕೂಡ ಒಂದೇ ರೀತಿಯದ್ದಲ್ಲ. ಕಲ್ಪನೆ ಅಂತ ಹೇಳಿದ್ರೆ ಅದೇ ಸ್ವಲ್ಪ ನಾವು ಸ್ಟಡಿ ಮಾಡ್ಬೇಕಾಗ್ತದೆ, ಓದ್ಬೇಕಾಗ್ತದೆ ಅದರ ಬಗ್ಗೆ, ಗಣಪತಿ ಬಗ್ಗೆ ಎಲ್ಲ. ಸೊ ಹಾಗೆ ನಾವು ಓದಿದವರಿಗೆಲ್ಲ ಗೊತ್ತಿರ್ತದೆ ಸಾಧಾರಣವಾಗಿ, ಆ ಕಥೆಗಳು ಗೊತ್ತಿರ್ತದೆ. ಸೊ ಅದರಲ್ಲಿ ಯಾವ್ದೊಂದೊಂದು ವಿಷಯಗಳಿರ್ತದೆ ಕಥೆ, ಒಂದು ಅದೊಂದು ಕಾನ್ಸೆಪ್ಟ್ ತಗೊಂಡು ವರ್ಕ್ ಮಾಡ್ತಾರೆ. ಸೊ ಇದು ಗಣೇಶನ ಒಂದು ಕಲಾಕೃತಿ, ಪ್ರತಿ ವರ್ಷ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀವಿ. ಡಿಫ್ರೆಂಟ್ ಅಂತ ಹೇಳಿದ್ರೆ ಡಿಫ್ರೆಂಟ್ ಮೆಟೀರಿಯಲ್ಗಳಲ್ಲಿ ಮತ್ತೆ ಡಿಫ್ರೆಂಟ್ ಕಾನ್ಸೆಪ್ಟ್ಗಳಲ್ಲಿ, ಅಂದ್ರೆ ನಾವು ಯಾವುದೊಂದು ಮಾಡಿದ್ ಬಿಟ್ಟು ಹೋಗಿದ್ರೆ ಕಥೆಗಳು, ಸೊ ಅದನ್ನು ಆ ರೂಪವನ್ನು ಕೊಡುವಂಥದ್ದು, ಪ್ರಯತ್ನ ಪಡೋದು ಅಷ್ಟೇ. ಆ ರೀತಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಮಕ್ಕಳಲ್ಲಿ ಕಲಿಸುವಂತ ವಿಚಾರಗಳಲ್ಲಿ ಹೊಸ ಹೊಸತ್ತು ಈಗ ಏನೇನಿದೆ, ಏನೇನೆಲ್ಲ ಹೊಸತಾಗಿ ಮಕ್ಕಳಿಗೆ ಕಲಿಸಿಕೊಡ್ತಾ ಇದ್ದಾರೆ ತರಗತಿಗಳು ಅಂದ್ರೆ ನಮ್ಮ ಸಂಸ್ಥೆಯಲ್ಲಿ? ನಮ್ಮ ಸಂಸ್ಥೆಯಲ್ಲಿ ಈ ಸಲ ನಾವು ಹೊಸದನ್ನು ಹಿಂದೂಸ್ತಾನಿ ಸಂಗೀತವನ್ನು ಮಕ್ಕಳಿಗೆ ತರಬೇತಿ ಕೊಡ್ತಿದ್ದೆ. ಶಾರದಾ ಮೇಡಮ್ ಅಂತ ಅವರು ಬರ್ತಿದ್ದಾರೆ ನಮ್ಮಲ್ಲಿ ಕ್ಲಾಸಿಗೆ, ಆನಂತರ ಕೀಬೋರ್ಡ್ ಅಲ್ಲಿ ಬಾಬು ಸರ್ ಅಂತ ಬರ್ತಿದ್ದಾರೆ. ಸೊ ನಮ್ಮ ಸುಗಮ ಸಂಗೀತಕ್ಕೆ ಸುನೀತಾ ಅಂತ ಬರ್ತಿದ್ದಾರೆ. ಸೊ ಇದೆಲ್ಲಾಗುವಾಗ ನಮಗೇನಕ್ಕೆ ಚೆಸ್ ಕ್ಲಾಸ್ ಕೂಡ ಇತ್ತೀಚೆಗೆ ಪೇರೆಂಟ್ಸ್ ಅಲ್ಲಿ ಕೇಳಿದ್ರು, ಅದು ಕೂಡ ಸ್ಟಾರ್ಟ್ ಮಾಡಿದ್ದೇವೆ. ನೆಕ್ಸ್ಟ್ ಒಂದು ಈಗ ಆಲ್ರೆಡಿ ನಮ್ದು ನಾಟಕ ತರಬೇತಿ ಎಲ್ಲ ರೆಡಿಯಾಗಿದೆ, ಪಬ್ಲಿಸಿಟಿ ಮಾಡಬೇಕಷ್ಟೇ. ಸೊ ಅದೇ ಈ ಥರ ಮಕ್ಕಳಿಗೆ ಏನು ಬೇಕು ಎಲ್ಲೂ ಒಂದೇ ಸೂರ್ಯನ ಅಡಿಯಲ್ಲಿ ಸಿಗುವ ಹಾಗೆ ಪ್ರಯತ್ನ ಪಡ್ತಿದ್ದೇವೆ. ಪೇರೆಂಟ್ಸ್ ತುಂಬ ಖುಷಿಯಲ್ಲಿದ್ದಾರೆ. ಈಗ ಹೊಸತನ್ನು ಸೇರಿಸಿಕೊಂಡು ಟೋಟಲ್ ಆಗಿ ಮಕ್ಕಳಿಗೆ ಯಾವುದೆಲ್ಲ ಟ್ರೈನಿಂಗ್ ಸಿಗ್ತಾ ಇದೆ ಅನ್ನೋದು ಸಂಕ್ಷಿಪ್ತವಾಗಿ ನಿಮ್ಮಲ್ಲಿ? ಅಂದರೆ ಈಗ ನಾವು ಹೆಚ್ಚು ಈಗ ಮೆಮೊರಿ ಬಗ್ಗೆ ಆಗಲಿ, ಮತ್ತು ಮೈನ್ ಅಂತ ಹೇಳಿದರೆ ಕ್ರಿಯೇಟಿವ್ ವರ್ಕ್ ಮಾಡಬೇಕು. ಹೊಸತನ್ನು ಎಲ್ಲರೂ ಎಲ್ಲರೂ ಮಾಡಿದ್ದಾರೆ, ಬಟ್ ಅದರಲ್ಲಿ ಏನಾದರೂ ಸ್ವಲ್ಪ ಒಂದು ವಿಭಿನ್ನವಾಗಿ ಮಾಡಲಿಕ್ಕೆ ಆಗ್ತದಾ ಅಂತ. ಯಾಕೆಂದ್ರೆ ಇದೆಲ್ಲ ಹಿಂದಿನ ಕಾಲ ಯಾರು ಮಾಡಿರ್ಬೋದು, ನಮಗೆ ಗೊತ್ತಿಲ್ಲ. ಬಟ್ ನಮಗೇನಂತ ಹೇಳಿ ಯಾವುದು ಥಾಟ್ಸ್ ಬರ್ತದಲ್ಲ, ಒಂದು ಆ ಥಾಟ್ಸಲ್ಲಿ ನಾವು ವರ್ಕ್ ಮಾಡ್ತಾ ಇರೋದು ಅಷ್ಟೆ. ಎಲ್ಲ ಕಲಾವಿದ್ರು, ನಾನು ಮಾತಲ್ಲ, ಎಲ್ಲ ಕಲಾವಿದರು ಹಾಗೆ. ಮತ್ತು ಗಣಪತಿ ಅಂತೇಳಿ ಎಲ್ಲ ಕಲಾವಿದರಿಗೆ ಒಂದು ಖುಷಿ, ಅಂದರೆ ಗಣಪತಿ ಎಷ್ಟು ಡ್ರಾಯಿಂಗ್ ಮಾಡಲಿಕ್ಕೆ ಖುಷಿ ಪಡುವಂಥದ್ದು, ಮತ್ತು ಬೇರೆ ಒಂದಿಲ್ಲ ಅಂತ ಅನಿಸ್ತದೆ ನನಗೆ. ಮಾಡ್ತಾರೆ, ಬಟ್ ನಮಗೆಲ್ಲ ಇಷ್ಟ ಗಣಪತಿ ಅಂತ. ಆ ರೀತಿ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ನಿಮ್ಮಿಂದ ಇನ್ನೊಂದಷ್ಟು ಈ ರೀತಿಯ ಕಲಾ ಸೇವೆಗಳು, ಕಲಾಕೃತಿಗಳು ಮೂಡಿ ಬರಲಿ ಅನ್ನೋದು ನಮ್ಮ ಆಶಯ. ಇನ್ನೊಮ್ಮೆ ಗಮನಿಸಬಹುದು, ಇದು ಇನ್ನಷ್ಟೇ ಬಣ್ಣವನ್ನು ಬಳಿಬೇಕಾಗಿರುವಂತಹ ಒಂದು ಕಲಾಕೃತಿ. ಅದೇ ರೀತಿ ಈ ಕಲಾಕೃತಿಯ ಬಗ್ಗೆ ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ರು. ಇದು ಗಣಪತಿ ಅತ್ಯಂತ ಸಂತೋಷದಿಂದ ನಲಿತಾ ಇರುವಂತಹ ಒಂದು ಕಲಾಕೃತಿ. ಇದು ಅಭಯಹಸ್ತವನ್ನು ನಿಟ್ಟು ಒಂದು ಭಕ್ತರನ್ನು ಹರಿಸ್ತಾ ಇರುವಂತಹ ಕಲಾಕೃತಿ. ಹೀಗೆ ಬೇರೆ ಬೇರೆ ಚಿಂತನೆಗಳು, ಬೇರೆ ಬೇರೆ ಪರಿಕಲ್ಪನೆಗಳಲ್ಲಿ ಈ ಒಂದು ಗಣೇಶನ ಕಲಾಕೃತಿಗಳು ಇಲ್ಲಿ ವರ್ಣಮಯವಾಗಿ ರೂಪುಗೊಂಡಿದೆ. ಇಲ್ಲಿ ನೀವು ಅದಕ್ಕೆ ಬಳಕೆ ಮಾಡಿದಂತಹ ಮೂಲ ವಸ್ತುಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಈ ರೀತಿ ಕಲಾಕೃತಿಗಳು ನೋಡಿ ಬರ್ತಾ ಇದೆ. ಸೂಕ್ಷ್ಮವಾದ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಅಂದರೆ ನೋಡೋದಕ್ಕೆ ಇದು ಸಣ್ಣದಂತ ಅನಿಸಿದ್ರು, ಇದನ್ನು ಮಾಡೋದಕ್ಕೆ ಈ ರೀತಿಯ ಸುಂದರ ರೂಪವನ್ನು ಕೊಡೋದಕ್ಕೆ ಬಹಳಷ್ಟು ಕಷ್ಟ ಇದೆ ಅನ್ನೋದು. ಸೊ ಇವರ ಈ ಒಂದು ಕಲಾ ನೈಪುಣ್ಯತೆಗೆ ಒಂದು ಹ್ಯಾಟ್ಸ್ ಆಫ್ ಅನ್ನುವಂಥದ್ದನ್ನು ಹೇಳ್ತಾ ಲೋಕೇಶ್ ಬನ್ನೂರ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನೆಲ್ ಕ್ಷಣಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ. ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್.